ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ ಯೂಟ್ಯೂಬ್ ಚಾನಲ್. ಇವತ್ತಿನ ಬಿಡೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಮೊಬೈಲಲ್ಲಿ ನಾವು ಕನ್ನಡ ಟೈಪ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಒತ್ತಕ್ಷರ ಅದು ಇದು ಎಲ್ಲ ನಾಕೊಂಡು ತುಂಬ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಬಟ್ ನೀವು ಸಿಂಪಲ್ಲಾಗಿ ನನ್ನ ರೀತಿ ನೀವು ಸೋಮಾರಿತನದಿಂದ ನೀವು ಕನ್ನಡನ ಟೈಪ್ ಮಾಡಬೇಕು ಅಂತಂದರೆ, ನಾನೊಂದು ಅಪ್ಲಿಕೇಶನ್ ಹೇಳ್ತೀನಿ, ಆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ರೆ ಏನು ಉಪಯೋಗ ಆಗುತ್ತಾ? ಸೊ ಇವಾಗ ನಾನು ಮಾತಾಡಿದ್ರೆ ಸಾಕು, ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅದು ಕನ್ನಡದಲ್ಲಿ ಟೈಪ್ ಮಾಡುತ್ತೆ. ಸೊ ಆಮೇಲೆ ನೀವು ಅದನ್ನು ಕಾಪಿ ಮಾಡ್ಕೊಂಡು ನೀವು ಎಲ್ಲ ಹಾಕಬೇಕು ಅಲ್ಲಿ ಹಾಕೋಬೋದು. ಇವಾಗ ನಾನು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಲಕ್ಕಿಲಿ ಕೇಶ್ ಅಶ್ ಅಂತ ಹೇಳಿದ್ರೆ, ಸೊ ಲಕ್ಕಿಲಿ ಕೇಶ್ ಅಶ್ ಅಂತ ಅದೇ ಟೈಪ್ ಮಾಡಿಬಿಡುತ್ತೆ. ಸೊ ನಾನು ಅದನ್ನು ಕಾಪಿ ಮಾಡಿಕೊಂಡು ತಂಬ್ನೇಲ್ಗೆ ಹಾಕೋಬೋದು, ಟೈಟಲ್ಗೆ ಹಾಕೋಬೋದು. ಸೊ ಈ ಥರ ನಾನು ಕನ್ನಡ ಟೈಪಿಂಗ್ ಎಲ್ಲ ಇದನ್ನೇ ಮಾಡೋದು. ನಾನು ಟೈಪ್ ಕೀಪ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಯಾಕೆಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇಲ್ಲ ತುಂಬ ಟೈಮ್ ವೇಸ್ಟ್ ಮಾಡೋದು. ಆಮೇಲೆ ಏನೋ ಅದಕ್ಕೆ ತುಂಬ ಹೊತ್ತು ಟೈಮ್ ಕೊಡೋದು, ತಂಬ್ನೇಲ್ ಮಾಡೋದಕ್ಕೆ ತುಂಬ ಹೊತ್ತು ಟೈಮ್ ಕೊಡೋದು, ಅವೆಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸಿಂಪಲಾಗಿ ವರ್ಕ್ ಮಾಡಬೇಕಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಕನ್ನಡದಲ್ಲಿ ಒಂದು ಟೈಪ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಟೈಪ್ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ವಾಯ್ಸ್ ಹೇಳಿದ್ರೆ ಅದೇ ಟೈಪ್ ಮಾಡ್ಕೊಳ್ಳುತ್ತೆ. ಯಾವ ಅಪ್ಲಿಕೇಶನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಏನು ಹೆಂಗೆ ಅಂತ ಇವಾಗ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಬಿಟ್ಟರೆ ಸತತ ವೀಡಿಯೋ ಇಲ್ಲ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಮಾತಾಡಿದ್ದು ಕನ್ನಡದಲ್ಲಿ ಟೈಪ್ ಆಗಬೇಕು ಅಂತಂದರೆ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂತಂದರೆ, ಲಿಪಿಕಾರ್ ಕನ್ನಡ ಕೀಬೋರ್ಡ್ ಅಂತ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರ್ ಸಿಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಎನೇಬಲ್ ಕೀಬೋರ್ಡ್ ಅಂತ. ಎನೇಬಲ್ ಕೀಬೋರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಿಪಿಕಾರ್ ಕನ್ನಡ ಕೀಬೋರ್ಡ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದರದೇ ಆದಂಥ ಒಂದು ಕೀಬೋರ್ಡ್ ಬರುತ್ತೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು, ಇದರದೇ ಆದಂಥ ಒಂದು ಕೀಬೋರ್ಡ್ ಬಂದಿದೆ, ಇಂಗ್ಲೀಷ್ ಮತ್ತು ಕನ್ನಡ ಇದೆ. ಓಕೆನಾ? ಇವಾಗ ನೀವು ಕನ್ನಡದಲ್ಲಿ ಮಾತಾಡಿದ್ದು ಕನ್ನಡದಲ್ಲಿ ಟೈಪ್ ಆಗಬೇಕು ಅಂತಂದರೆ ಕನ್ನಡನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೈಕ್ ಇದೆಯಲ್ಲ, ಮೈಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಏನಂತಾರೆ ನೆಟ್ ಆನಲ್ಲೇ ಇರಬೇಕು. ಓಕೆನಾ? ಇವಾಗ ನಾನು ನೆಟ್ ಆನ್ ಮಾಡ್ಕೊಂಡಿದ್ದೀನಿ, ಮೈಕ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಮೈಕ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾನು ಏನು ಮಾತಾಡ್ತೀನಿ ಅದು ಇಲ್ಲಿ ರೆಕಾರ್ಡ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು 15 ಸೆಕೆಂಡ್ ಏನೋ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿ ತನಕ ನಾವು ರೆಕಾರ್ಡ್ ಮಾಡ್ಬೋದು. ಅದಾದಮೇಲೆ ನಾವು ರೆಕಾರ್ಡ್ನ ಮಾಡೋದಕ್ಕೆ ಆಗಲ್ಲ. ಸೊ ಅದಾದಮೇಲೆ ನೀವು ರೆಕಾರ್ಡ್ ಮಾಡಾದ್ಮೇಲೆ ಆಯಿತು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಥರ ಟೈಪ್ ಮಾಡ್ಕೊಳ್ಳುತ್ತೆ. ನೋಡಿ ಇಲ್ಲಿ, ಓ ಏನೇನೋ ಬಂದುಬಿಟ್ಟಿದೆ. ಮೇಲೆ ಕ್ಲಿಕ್ ಮಾಡಿ ಮಗನನ್ನು ಏನೋ ಮಾತಾಡ್ತೀನಿ ಅದು ಇಲ್ಲಿ ರೆಕಾರ್ಡ್. ಅಫ್ಕೋರ್ಸ್ ಏನು ಗೊತ್ತಾ, ನೀಟಾಗಿ ನಾವು ಟೈಮ್ ಕೊಟ್ಟು ಮಾತಾಡ್ರೆ ನಿಜವಾಗ್ಲೂ ಕರೆಕ್ಟಾಗಿ ಬರುತ್ತೆ. ನಾವು ಸುಮ್ಮನೆ ಏಕ ಮಾತಾಡ್ಕೊಳ್ತಾರೆ ನೋಡಿ, ಇಲ್ಲಿ ಏನೇನೋ ಕೊಟ್ಬಿಟ್ಟವ್ರೆ. ಅಲ್ಲಿ ತನಕ ನಾವು ರೆಕಾರ್ಡ್ ಮಾಡೋದು, ಅದಾದಮೇಲೆ ನಾವು ಪ್ರಕರಣ ಮಾಡಲು ಆಗಲ್ಲ. ಓಕೆ ಗೈಸ್, ಸೊ ಇವಾಗ ಒಂದು ಸಲ ನಾನು ನಿಮಗೆ ಟ್ರಯಲ್ ತೋರಿಸ್ತೀನಿ ನೋಡಿ. ಇವಾಗ ನಾನು ಸಿಂಪಲಾಗಿ ಮಾತಾಡ್ತೀನಿ, ಲಕ್ಕಿ ಲಿಕೇಶ್ ಯಶ್. ಇವಾಗ ಇದು ನೋಡಿ, ಪಕ್ಕ ನೀಟಾಗಿ ರೆಕಾರ್ಡ್ ಆಗಿರುತ್ತೆ. ಸೊ ಓಕೆ, ಬರಲೇ ಇಲ್ಲ. ವಾ, ಏನಾಯಿತು? ವೆಯ್ಟ್, ಇನ್ನೊಂದು ಸಲ. ಲಕ್ಕಿ ಲಿಕೇಶ್ ಯಶ್. ಓಕೆ, ನೀವಿಲ್ಲಿ ನೋಡ್ಬೋದು ಲಕ್ಕಿ ಲಿಕೇಶ್ ಯಶ್ ಈ ಥರ ಕರೆಕ್ಟಾಗಿ ಬರುತ್ತೆ ಕಣ್ರಪ್ಪ. ಇದನ್ನು ನೀವು ಎಲ್ಲಿಗೆ ಬೇಕಾದ್ರೂ ನೀವು ಕಾಪಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ಸೋಮಾರಿತನದಿಂದ ನೀವು ವಾಯ್ಸ್ ಓವರ್ ಕೊಟ್ಟು ನೀವು ಕನ್ನಡದಲ್ಲಿ ಟೈಪ್ ಮಾಡ್ಕೋಬೋದು. ಸೊ ಆದಷ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ರೀತಿ ಸೋಂಬೇರಿತನನ ತೋರಿಸ್ತೀರ ಉಪಯೋಗಿಸ್ಕೊಳ್ಳಿ. ಸೋಂಬೇರಿತನ ಅನ್ನೋಂಗಿಲ್ಲ, ಆ್ಯಕ್ಚುಲಿ ತುಂಬ ಸ್ಮಾರ್ಟಾಗಿ ವರ್ಕ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಈ ಒಂದು ವಿಡಿಯೋ ಅಷ್ಟರ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೆಂಗನ್ಸ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಡ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.